ಎಸ್ಸಿನ ಮುಂದಿನ ಸುದ್ದಿ ಅಭಿಷೇಕ್ ಅಂಬರೀಷ್ ಹಾಗೂ ಅವಿವಾ ಬಿದ್ದಪ್ಪ ಅವರ ವಿವಾಹ ಆಯಿತು ರಿಸೆಪ್ಷನು ಆಯಿತು ಈಗ ಮಂಡ್ಯದ ಸರದಿ ಎಸ್ ಮಂಡ್ಯದಲ್ಲಿ ಬೀಗ್ ರೂಟ ಮಾಡೋದಕ್ಕೆ ಈಗಾಗಲೇ ಆಗ್ತಾ ಇದೆ ಸಾಕಷ್ಟು ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಏನೆಲ್ಲ ಬೇಕು ವ್ಯವಸ್ಥೆಯನ್ನು ಮಾಡಿಕೊಳ್ಳಾಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ಜೂನ್ ಹದಿನಾರನೇ ತಾರೀಕು ಈ ಒಂದು ಅಂದರೆ ಶುಕ್ರವಾರ ಬೀಗ್ರೂಟ ಕಾರ್ಯಕ್ರಮ ಆಗುತ್ತೆ ವಿಶೇಷ ಏನಪ್ಪ ಅಂದರೆ ಈ ಬೀಗ್ರೂಟಾ ಕಾರ್ಯಕ್ರಮಕ್ಕೆ ಸುಮಾರು ಐವತ್ತು ಸಾವಿರ ಜನ ಬರಬಹುದು ಅನ್ನೋ ನಿರೀಕ್ಷೆ ಇದೆ ಸೊ ಏನೆಲ್ಲ ಸ್ಪೆಷಲ್ ಇದೆ ಅಂದರೆ ಎಲ್ಲಿ ಕಾರ್ಯಕ್ರಮ ಆಗುತ್ತೆ ಅಂದರೆ ಹಿಂದೆ ನರೇಂದ್ರ ಮೋದಿಯವರು ಚುನಾವಣೆಗೂ ಮುನ್ನ ಕಾರ್ಯಕ್ರಮಕ್ಕೆ ಬಂದು ಮಾಡಿದ್ರಲ್ಲ ಗೆಜ್ಜಲಗೆರೆಯ ಬೃಹತ್ ಮೈದಾನ ಮದ್ದೂರಿನ ಗೆಜ್ಜಲಗೆರೆಯ ಬೃಹತ್ ಮೈದಾನ ಅಲ್ಲೇ ಈ ಒಂದು ಬೀಗ್ರೂಟಾ ಕಾರ್ಯಕ್ರಮಕ್ಕೆ ರೆಡಿ ಆಗ್ತಾ ಇದೆ ಸುಮಾರು ಹದಿನೈದು ಎಕರೆ ಜಾಗದಲ್ಲಿ ಜರ್ಮನ್ ಟೆಂಟ್ಗಳನ್ನು ಹಾಕಲಾಗ್ತಾ ಇದೆ ಎಲ್ಲರಿಗೂ ನೆರಳಲ್ಲಿ ಕುಳಿತು ಆರಾಮಾಗಿ ಊಟ ಮಾಡುವಂಥ ವ್ಯವಸ್ಥೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಸುಮಾರು ಐವತ್ತು ಸಾವಿರ ಜನರಿಗೆ ಬೀಗ್ ರೂಟೆ ವ್ಯವಸ್ಥೆ ಮಾಡಲಾಗ್ತಾ ಇದೆ ವಿ ವಿ ಐ ಪಿ ವಿ ಐ ಪಿ ಸಾಮಾನ್ಯ ಕೌಂಟ್ರ್ಗಳು ಈ ಥರ ಎರಡು ಮೂರು ಕೌಂಟ್ರ್ಗಳನ್ನು ಮಾಡಲಾಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಅದರ ಜೊತೆಗೆ ಏಳು ಟನ್ನು ಮಟನ್ ಇರುತ್ತಂತಪ್ಪ ಮಟನ್ ಇರುತ್ತೆ ಆಮೇಲೆ ಏಳು ಟನ್ ಚಿಕನ್ನು ಇದನ್ನು ಬಳಸಿ ಬೇರೆ ಬೇರೆ ಮೆನ್ಯೂವನ್ನು ರೆಡಿ ಮಾಡ್ತಾರೆ ರಾಗಿ ಮುದ್ದೆ ಇರುತ್ತೆ ಬೋಟಿ ಇರುತ್ತೆ ಬೋಟಿ ಗೊಜ್ಜು ಮೊಟ್ಟೆ ಮಟನ್ನು ಎರಡು ಥರ ಚಿಕನ್ನು ಆಮೇಲೆ ಗೀ ರೈಸು ಅನ್ನ ತಿಳಿ ಸಾಂಬಾರು ಮಜ್ಜಿಗೆ ಬಾಳೆಹಣ್ಣು ಬೀಡ ಆಮೇಲೆ ನಂದಿನಿ ಐಸ್ ಕ್ರೀಮು ವಾಟರ್ ಬಾಟ್ಲ್ ಕೂಡ ಇರುತ್ತೆ ಸೊ ಇತ್ತೀಚಿಗಷ್ಟೇ ಜೂನ್ ಐದನೇ ತಾರೀಕು ಮದುವೆ ಆಗಿತ್ತು ಏಳನೇ ತಾರೀಕು ರಿಸೆಪ್ಷನ್ ಆಗಿತ್ತು ಕನ್ನಡ ಸಿನಿಮಾ ರಂಗದ ಗಣ್ಯರು ಸೇರಿದಂತೆ ಎಲ್ಲ ಬೇರೆ ಬೇರೆ ಸಿನಿಮಾದ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು ಮದುವೆ ರಿಸೆಪ್ಷನ್ ಆದಮೇಲೆ ಕೇವಲ ಕನ್ನಡ ಸಿನಿಮಾ ರಂಗದವ್ರಿಗೆ ಅಲ್ಲದೆ ಕೇ ಸಿನಿಮಾ ರಂಗದವ್ರಿಗೆ ಮಾತ್ರ ಒಂದು ರೀತಿ ಮ್ಯೂಸಿಕಲ್ ನೈಟ್ ಪಾರ್ಟಿಯನ್ನು ಅರೇಂಜ್ ಮಾಡಿದರು ದರ್ಶನು ಯಶು ಎಲ್ಲ ಸಿನಿಮಾ ಸ್ಟಾರ್ಸು ನಟರು ನಟಿಯರೆಲ್ಲ ಹೋಗಿ ಕುಣಿದು ಕುಪ್ಪಳ್ಸಿದ್ರು ಹಾಡಾಡಿದ್ರು ಮಾತನಾಡಿದ್ರು ಸಾಕಷ್ಟು ವೈರಲ್ ಆಗಿದೆ ಆ ಕಂಟೆಂಟು ಸೊ ಎಲ್ಲ ಆದಮೇಲೆ ಈಗ ಬೀಗ್ ರೂಟ ಮಂಡ್ಯದಲ್ಲಿ ಹದಿನಾರನೇ ತಾರೀಕು ಬೀಗ್ ರೂಟ ಇದೆ ಗೆಜ್ಜಲಗೆರೆ ಮೈದಾನದಲ್ಲಿ ಸೊ ನೀವು ಮಂಡ್ಯದವರಾಗಿದ್ದರೆ ನಾವು ಬೀಗ್ ರೂಟದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಊಟ ಅರೇಂಜ್ ಮಾಡಿದ್ದಾರೆ ಅಭಿಷೇಕ್ ಅಂಬರೀಷ್ ಮತ್ತು ಸುಮಲತಾ ಅಂಬರೀಷ್ ಮಂಡ್ಯ ಅಂದರೆ ಅಂಬರೀಷ್ ಅವರ ನಾಡು ಸೊ ಹಾಗಾಗಿ ಅಂಬರೀಷ್ ಅಭಿಮಾನಿಗಳಿಗೆ ಅವರ ಪ್ರೀತಿಗೆ ಈ ರೀತಿಯಾಗಿ ನಾವು ಬೀಗ್ ರೂಟವನ್ನು ವ್ಯವಸ್ಥೆ ಮಾಡಿದ್ದೀವಿ ಅಂತ ಸುಮನಾಥ್ ಅವರು ಹಿಂದೆ ಹೇಳಿದರು ಈಗ ಹದಿನಾರನೇ ತಾರೀಕು ಇನ್ನು ಎರಡು ಮೂರು ದಿನ ಇದಷ್ಟೇ ನೋಡೋಣ ಹೇಗಿರುತ್ತೆ ಏನೆಲ್ಲ ಅಷ್ಟೇ ಸೇರ್ತಾರೆ ಅಂತ ಎ ಸಿ